ಗಾಂಜಾ ಮಾರಾಟ ಮಾಡ್ತಾ ಇದ್ದದನ್ನ ಪ್ರಶ್ನಿಸಿದ್ದಕ್ಕೆ ಸುಮಾರು 10 ಮಂದಿಯ ಗುಂಪೊಂದು 4 ಜನರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಬೆಂಗಳೂರಿನ ಕೆಜಿ ಹಳ್ಳಿಯಲ್ಲಿ ನಡೆದಿದೆ. ಕೆಜಿ ಹಳ್ಳಿಯ ಮಸೀದಿಯ ಸಮೀಪ ರಾತ್ರಿ 10 ಜನರ ಗುಂಪೊಂದು ಗಾಂಜಾವನ್ನ ಮಾರಾಟ ಮಾಡ್ತಿದ್ರು. ಇದೇ ಸಮಯದಲ್ಲಿ ಅಲ್ಲಿಗೆ ಹೋದ ಪಾಶ್ವಾನ್, ರಜಾಕ್ ಮತ್ತು ಅಲ್ತಾಫ್ ಗಾಂಜಾ ಮಾರಾಟವನ್ನ ಮಾಡಬೇಡಿ ಅಂತ ಬುದ್ಧಿ ಹೇಳಿ ವಾಪಸ್ ಬಂದಿದ್ದಾರೆ. ನಂತರ ಇವರನ್ನ ಹಿಂಬಾಲಿಸಿದ ನಜೀಮ್ ಮತ್ತು ಫಸಿ ಗ್ಯಾಂಗ್ನವರು ಈ ಮೂವರ ಮೇಲೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಪಾಶ್ವಾನ್ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನು ಸಣ್ಣ ಪುಟ್ಟ ಗಾಯಗಳಾಗಿದ್ದ ರಜಾಕ್ ಮತ್ತು ಅಲ್ತಾಫ್ನನ್ನ ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಕೆಜಿಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಗಾಂಜಾ ಮಾರಾಟ ಮಾಡಬೇಡಿ, ಯಾಕೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಕ್ಕೆ 10 ಮಂದಿಯ ಗುಂಪು 4 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದೆ. ಅದರಲ್ಲಿ ಓರ್ವನ ಸ್ಥಿತಿ ತುಂಬ ಗಂಭೀರವಾಗಿದೆ. ಕೆಜಿಹಳ್ಳಿ ಮಸೀದಿ ಸಮೀಪ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಗುಂಪನ್ನು ಪ್ರಶ್ನಿಸಿದ್ದಕ್ಕೆ ಈ ಗುಂಪು ಅವರನ್ನು ಫಾಲೋ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದೆ.